वेलकम टू कॉपरेज द न्यू एज ऑफ लर्निंग इवत्तु 10 स्टैंडर्ड सोशल स्टडीज हिस्ट्री चैप्टर 1 द एडवेंट ऑफ यूरोपियंस टू इंडिया पाठ बगे ना ತಿಳ್ಕೊಂತಿದೀವಿ ಆಮೇಲೆ 10 ಸ್ಟ್ಯಾಂಡರ್ಡ್ ಹುಡುಗರು ಇದರ ಬಗ್ಗೆ ಕೇರ್ಫುಲ್ ಆಗಿರಬೇಕು ಏನು ಅಂದ್ರೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಇದರದ್ದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಸೊ ನಾನು ಆ ಬ್ಲೂ ಪ್ರಿಂಟ್ ಇನ್ ಪ್ರಿಪರೇಷನ್ ಮಾರ್ಕ್ ನಾನು ಇಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿ ಮೇಲ್ ನಾನು ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದೀನಿ ದಟ್ ಇಸ್ 2 ಮಾರ್ಕರ್ ಇಂದ ಒಂದು ಕ್ವೆಶ್ಚನ್ ನಮಗೆ ಬರುತ್ತೆ सो इधर बगे निवु केयरफुल आगिरि 2 मार्कर इंदु ओंदु क्वेश्चन निमगे बरुत्ते इदरल्लि वी लर्न अबाउट दि फॉलोइंग इन दिस चैप्टर अंत स्टार्टिंग कोट्टिद्दारे सो टोटल यूनिट इरदे इष्टु मेन आगि इष्टन्न नावु तिळ्कोबेकु एनु ट्रेड रिलेशन दट इंडिया हैड विथ दि यूरोपियंस यूरोपियंस अरैवल टू इंडिया फॉर ट्रेडिंग इंडिया दल्लि बंद मेले अवरवर मध्यदल्लि गलाटे आयितु दट इस मेनलि फ्रेंच मत्ते इंग्लिश मध्यदल्लि फस्ट कर्नाटक वार सेकंड कर्नाटक वार थर्ड कर्नाटक वार और मध्य गलाट आयतु नेक्स्ट बंगाल कैप्चर के बैटल ऑफ प्लेसी नेक्स्ट अदर मेले ब्रिटिश मुंदे हेंग अटैक अन्नोदर बग्गे नावु नोड्तीवि ईग फस्ट वन बनी ट्रेड रिलेशन हेंगित्तु इदु नमगे वर्ल्ड मैप ई वर्ल्ड मैप अल्लि इल्लि नमगे इंडिया इदे सो इनिशियली यूरोप अंदरे ये जगह यूरोप इंडिया जोते ट्रेड रिलेशन ऐन इंडिया उद्धार आगे अंतरलो दि मेनली देवर फोकस्ड ऑन दि कमर्शियल इंटरेस्ट और अदादमेले एरिया कोल्ड एरिया कोल्ड एरिया सर्वाइव आगे और स्पाइसेस बेकागित्तु आ स्पाइसेस इंडिया ग्रो मातिद्रु सो आ स्पाइसेस पेपर सिनमन कार्डमन जिंजर ಇದೆಲ್ಲಾ ಗ್ರೀಕ್ ಮತ್ತೆ ರೋಮನ್ ಎಂಪೈರಿಗೆ ಇವರು ಕರ್ಕೊಂಡು ಹೋಗ್ತಿದ್ರು ಸೋ ಈ ಗ್ರೂಪ್ ಗ್ರೀಕ್ ರೋಮನ್ ಎಂಪೈರಿ ಕರ್ಕೊಂಡು ಹೋಗಬೇಕಾದ್ರೆ ಇವರು ಇದರಲ್ಲಿ ಯಾವ ವೇಲ್ ಕರ್ಕೊಂಡು ಯಾವ ವೇಲ್ ಟ್ರೇಡ್ ಆಗ್ತಿತ್ತು ಅಂತ ಅಂದ್ರೆ ನಮಗೆ ಟ್ರೇಡ್ ಯುರೋಪ್ ಇಂದ ಇಂಡಿಯಾ ಜೊತೆ ದೇರ್ ವರ್ ಟೂ ವೇಸ್ ಒಂದು ಈ ತರ ಲ್ಯಾಂಡ್ ಇಂದ ಬಂದ್ಬಿಟ್ಟು ಇಂಡಿಯಾಗೆ ರೀಚ್ ಆಗ್ತಿದ್ದಾರೆ ಒಂದು ಇನ್ನೊಂದು ಸೀ ರೂಟ್ ಅಂದ್ರೆ ಇದು ಮೆಡಿಟರೇನಿಯನ್ ಸೀ ಇದು ಮೆಡಿಟರೇನಿಯನ್ ಸೀ ಇಲ್ಲಿಂದ ಅವರು ಪರ್ಷಿಯನ್ ಗಲ್ಫ್ ರೆಡ್ ಸಿ ಇಲ್ಲಿಂದ ಇಂಡಿಯಾಗೆ ರೀಚ್ ಆಗ್ತಿದ್ದಾರೆ ಸೋ ಇವೆರಡು ಆಂಗಲ್ ಅಲ್ಲಿ ಇವರು ಇಂಡಿಯಾಗೆ ಬರ್ತಾ ಇದ್ರು ಬಟ್ ಆಮೇಲೆ ಏನಾಯ್ತು ಇಷ್ಟ ಆದ್ಮೇಲೆ ಈ ಎರಡು ಪಾತ್ ಗಳು ಇವರದು ದಟ್ ಇಸ್ ಲ್ಯಾಂಡ್ ರೂಟ್ ಆಗಿರಬಹುದು ಅಥವಾ ಸೀ ರೂಟ್ ಆಗಿರಬಹುದು ಇವೆರಡು ಕ್ಯಾನ್ಸಲ್ ಆಗೋಯ್ತು ಯಾಕೆ ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂತ ಇಂಪಾರ್ಟೆಂಟ್ ಜಾಗ ಇದೆ ಆ ಕಾನ್ಸ್ಟಾಂಟಿನೋಪಲ್ ನ ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ ಮಾಡ್ಬಿಟ್ರು ಅಲ್ಲಿಗೆ ಈ ವೇ ಇದು ಬಂದಾಯಿತು ಅದೇ ತರ ಇಲ್ಲಿ ದಿ ಏಷ್ಯಾ ವಾಸ್ ಕಂಟ್ರೋಲ್ಡ್ ಬೈ ಟೋಟಲ್ ಇದನ್ನ ಅರಬ್ ಕಂಟ್ರೋಲ್ ಮಾಡಿದ್ರು ಈ ಮೆಡಿಟರೇನಿಯನ್ ಸೀ ಇಂದ ಇಲ್ಲಿ ದಾರಿ ಇದನ್ನ ಇಟಲಿ ಕಂಟ್ರೋಲ್ ಮಾಡ್ಕೊಂಡಿತ್ತು ಸೋ ಹಂಗಾಗಿ ಇಲ್ಲಿರುವಂತ ಬೇರೆ ದೇಶಗಳು ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಇರಬಹುದು ನಮಗೆ ಆಮೇಲೆ ಬ್ರಿಟಿಷ್ ಇರಬಹುದು ಇವರೆಲ್ಲರೂ ಕೂಡ ಇಂಡಿಯಾ ಜೊತೆ ಟ್ರೇಡ್ ಮಾಡಬೇಕು ಅಂತ ಆಸೆ ಬಟ್ ಈ ಜಾಗ ಇಟಲಿಗೆ ಮೊನೋಪೋಲಿ ಮೊನೋಪೋಲಿ ಅಂದ್ರೆ ಇಟಲಿ ಸರ್ವಭೌಮ ಪವರ್ ಯಾರನ್ನೂ ಬಿಡ್ತಾರಿಲ್ಲ ಈ ಜಾಗದಲ್ಲಿ ಹೋಗೋದಕ್ಕೆ ಈ ಕಡೆ ಅರಬ್ ಕಂಟ್ರೋಲ್ ಮಾಡ್ಕೊಂಡಿದ್ರು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಮಗೆ ವಾಸ್ಕೋಡಗಾಮ ಅವನು ಪೋರ್ಚುಗೀಸ್ ಅವನು 1498 ನಲ್ಲಿ ಅವನು ಇಂಗ್ ಒಂದು ನ್ಯೂ ಸೀ ರೂಟ್ ಕಂಡಿದ್ದಾನೆ ಅಂದ್ರೆ ಮುಂಚೆ ಸೀ ರೂಟ್ ಇತ್ತು ಅದು ಬ್ಲಾಕ್ ಆಗಿರೋದ್ರಿಂದ ನ್ಯೂ ಸೀರೋ ಟು ಕೇಪ್ ಆಫ್ ಗುಡ್ ಹೋಪ್ ಇಂದ ಹಿಂಗ್ ಬಂದು ಅವನು ಇಂಡಿಯಾಗೆ ಬಂದು ಕ್ಯಾಲಿಕಟ್ಟಿಗೆ ರೀಚ್ ಆಗ್ತಾನೆ ಸೊ ಇದು ನಮಗೆ ಟ್ರೇಡ್ ರಿಲೇಷನ್ ಈ ರೀತಿ ಅವ್ರು ರೆಸ್ಯೂಮ್ ಮಾಡ್ಕೊಂಡ್ರು ಸೊ ಪೋರ್ಚುಗೀಸ್ ಬಂದು ಟ್ರೇಡ್ ರಿಲೇಷನ್ ಇವರು ಈ ರೀತಿ ಬಂದು ಇಂಡಿಯಾ ಜೊತೆ ಇವರು ಟ್ರೇಡ್ ರಿಲೇಷನ್ ಮಾಡ್ಕೊಂಡ್ರು ಫೈನ್ 17ನೇ ಸೆಂಚುರಿ ವರೆಗೂ ಟೋಟಲ್ ಪೋರ್ಚುಗೀಸ್ ಮೊನೋಪೋಲಿನೇ ಇತ್ತು ಅವರೇ ಟ್ರೇಡ್ ಮಾಡ್ತಿದ್ರು ಇದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಯುರೋಪಿಯನ್ಸ್ ಬಂದರು ಈಗ ನನಗೆ ವಾಸ್ಕೋಡ ಗಾಮ ಬಂದಿರೋದು ನನಗೆ ಗೊತ್ತಿದೆ ಫಸ್ಟ್ ನನಗೆ ವಾಸ್ಕೋಡ ಗಾಮ ಬಂದಿತ್ತು ವಾಸ್ಕೋಡ ಗಾಮ ಇವನು ಯಾವ ದೇಶದವನು ಪೋರ್ಚುಗೀಸ್ ಅಂತ ನಾವು ಹೇಳಿದೀವಿ ಇದಾದ್ಮೇಲೆ ನೆಕ್ಸ್ಟ್ ಯಾರು ಬಂದಿರೋದಕ್ಕೆ ಇಂಗ್ಲಿಷ್ ಆಲ್ಫಬೆಟ್ಸ್ ಡಿ ಇ ಎಫ್ ನೆನ್ಪಿಡಿ ಅಂದ್ರೆ ನಮಗೆ ಫಸ್ಟ್ ಬಂದಿದ್ದು ಪೋರ್ಚುಗೀಸ್ ವಾಸ್ಕೋಡಗಾಮ ಅವನದಾಯ್ತು ಅದಾದ್ಮೇಲೆ ಬಂದಿದ್ದು ಡಚ್ ಅದಾದ್ಮೇಲೆ ಬಂದಿದ್ದು ಇಂಗ್ಲಿಷ್
ಅದಾದ್ಮೇಲೆ ಬಂದಿದ್ದು ಫ್ರಾನ್ಸ್. ಒಂದು ಮಾರ್ಕರಿಗೆ ಬರ್ಬೋದಿದ್ದು, ಸೊ ಅದಕ್ಕೆ ಕೇರ್ಫುಲ್ ಆಗಿದೆ. ಸೊ ಇಷ್ಟಾದ್ಮೇಲೆ ಇವರು ಟ್ರೇಡ್ ಇನಿಷಿಯಲಿ ಇಂಡಿಯಾಗೆ ಬಂದು ಟ್ರೇಡ್ ಮಾಡಿದ್ರಲ್ಲ, ಇದು ಮ್ಯೂಚುವಲ್ ಬೆನಿಫಿಟ್ ಅಂತ ಅಂದ್ಬಿಟ್ಟು ಇವ್ರು ಮಾಡಿದ್ದು. ಅಂದರೆ ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಇಬ್ರು ಒಟ್ಟಿಗೆ ಬೆಳೆಯೋಣ ಅಂತ ಹೇಳಿದ್ರು. ಆ ಟೈಮಲ್ಲಿ ನಮಗೆ ಮೊಘಲ್ ಎಂಪೈರ್ ಇದ್ದವನು ಫಾರೂಕ್ ಸಿಯಾರ್, ಇದು ಹೆಸರು ಇಂಪಾರ್ಟೆಂಟು, ಫಾರೂಕ್ ಸಿಯಾರ್. ಇವನು ಕಲ್ಕತ್ತಾ ಏರಿಯಾದಲ್ಲಿ ಓಕೆ ಬರ್ರಿ ನೀವು, ನಿಮ್ಮ ಫ್ಯಾಕ್ಟ್ರಿನೋ ಟ್ರೇಡೋ ಏನಾರ ಮಾಡ್ಕೊಳ್ರಿ ಅಂತಂದ್ಬಿಟ್ಟು ಇವನು ಪರ್ಮಿಷನ್ ಕೊಟ್ಟ. ಇದನ್ನ ಇವರು ಗ್ರ್ಯಾಜುಯಲಿ ಎಕ್ಸ್ಟೆಂಡ್ ಇಟ್ಟು ಮಡ್ರಾಸ್ ಬಾಂಬೆ, ಮಡ್ರಾಸ್ ಬಾಂಬೆನಲ್ಲಿ ಎಕ್ಸ್ಟೆಂಡ್ ಮಾಡಿ ಅವ್ರ ಟ್ರೇಡ್ಗೆ ಏನು ಅಡ್ಡಿ ಆತಂಕ ಬರದೇ ಇರಲಿ ಅಂತಂದ್ಬಿಟ್ಟು ಅದ್ರ ಸುತ್ತಲೂ ಫೋರ್ಟ್ಗಳನ್ನ ಇವರು ಬಿಲ್ಡ್ ಮಾಡಿ ವೇರ್ ಹೌಸ್ಗಳನ್ನ ಇಟ್ಕೊಂಡು, ವೇರ್ ಹೌಸ್ ಅಂದ್ರೆ ಅದೆಲ್ಲ ಶೇಖರಣೆ ಮಾಡೋದಕ್ಕೆ ಅವ್ರದ್ದು ಟ್ರೇಡ್ ಥಿಂಗ್ಸ್ನೆಲ್ಲ. ಸೊ ವೇರ್ ಹೌಸ್ ಇಟ್ಕೊಂಡು ಅದ್ರೊಳಗಡೆ ಯಾರ್ಯಾರು ಹೆಂಗೆ ಹೆಂಗೆ ಬಿಹೇವ್ ಮಾಡ್ತಾರೋ ಅವರೆಲ್ಲರಿಗೂ ಒಂದು ಕ್ರಿಮಿನಲ್ ಮತ್ತೆ ಸಿವಿಲ್ ಲಾ ಇಟ್ಬಿಟ್ಟು ಅವ್ರನ್ನ ರೆಗ್ಯುಲೇಟ್ ಮಾಡ್ತಿದ್ರು. ಸೊ ಅಂದ್ರೆ ವ್ಯಾಪಾರಕ್ಕಂತ ಬಂದವರು ಅವ್ರಾಗಲೇ ಫೋರ್ಟ್ ಕಟ್ಕೊಂಡು ವೇರ್ ಹೌಸ್ ಕಟ್ಕೊಂಡು ಅವ್ರದೇ ಲಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಸಿಚುಯೇಷನ್ ಇರಬೇಕಾದ್ರೆ ನಮಗೆ ಇಂಡಿಯಾದಲ್ಲಿ ಏನಿತ್ತು, ಓಕೆ ಇವರೇನೋ ಬಂದು ಟ್ರೇಡ್ ಮಾಡಿದ್ರು, ಇವ್ರು ಇಂಡಿಯಾದವರು ಇದನ್ನ ತಡೆಯೋದು ಬಿಟ್ಟು ಇವ್ರು ಏನು ಮಾಡ್ಕೊಂಡು ಕೂತಿದ್ರು ಅನ್ನೋದಕ್ಕೆ ಆನ್ಸರ್ ಇಲ್ಲಿದೆ. ಡೆಲ್ಲಿ ಮೇನ್ ಆಗಿ ಹೆಡ್, ಆದರೆ ಈ ಡೆಲ್ಲಿ ಪವರ್ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಯ್ತು, ಯಾರು ಸ್ಟೇಬಲ್ ರೂಲರ್ಸ್ ಇರಲಿಲ್ಲ. ಇದು ಕಮ್ಮಿ ಆಗ್ತಾ ಬರ್ತಿರಂಗೆ ನಮಗೆ ಇಲ್ಲಿ ಅವಧ್, ಹೈದರಾಬಾದ್, ಮೈಸೂರು ಇವೆಲ್ಲ ಸರ್ಟೆನ್ ಏರಿಯಾಸ್ ಸಪ್ರೇಟ್ ಆಗಿ ತಮ್ಮನ್ನೇ ತಾವು ಆಳ್ಕೊಳೋದಕ್ಕೆ ರೆಡಿ ಆದ್ವು, ತಮ್ಮನ್ನೇ ತಾವು ಅವು ಸಪ್ರೇಟ್ ಆಗಿ ಆಳ್ಕೊಂತಿದ್ವು. ಬಟ್ ನಾಮಕಾವಸ್ಥೆಯಾಗಿರಲಿ, ನಾವು ಮೊಘಲ್ ಎಂಪೈರ್ ಅಂಡರ್ ಇದೀವಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹೆಸರಿಗಷ್ಟೇ ಇತ್ತು. ಬಟ್ ಅವರಿಗವರು ಸ್ವಂತವಾಗಿ ಅವ್ರು ಆಳ್ಕೊಂತಿದ್ರು, ಅವರೆಲ್ಲ ಆರ್ಮಿಗಳನ್ನೆಲ್ಲ ಬಿಲ್ಟ್ ಮಾಡಿದ್ರು. ಇದೇ ತರ ಬ್ರಿಟಿಷ್ ನೋಡ್ಬಿಟ್ಟು ಓಕೆ ನಾವು ಇವ್ರನ್ನೆಲ್ಲ ಇವ್ರಿಗೆ ಮಧ್ಯದಲ್ಲಿ ಗಲಾಟೆ ಇದೆ, ಒಬ್ರಿಗೊಬ್ರು ಮಧ್ಯದಲ್ಲಿ ಎತ್ಕಟ್ಟಣ, ಎತ್ಕಟ್ಟಿ ನಾವು ಫೈಟಿಂಗ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ರಿಟಿಷ್ ಅವರು ಕೂಡ ಅವರು ಆರ್ಮಿನ ಬಿಲ್ಡ್ ಮಾಡಿ ಎಷ್ಟೊಂದು ಸತಿ ಇವರು ಡೈರೆಕ್ಟ್ ಆಗಿ ಸೀದಾ ವರ್ಕ್ ಬಂದು ಹೊಡೆದಿಲ್ಲ, ಹಂಗೆ ಮೋಸ, ಕನ್ನಿಂಗ್ನೆಸ್. ಸೊ ಮೋಸದಿಂದ ಎಲ್ಲ ಇವರು ಕೆಲವು ಇಂಡಿಯನ್ ಇದು ಏರಿಯಾಗಳನ್ನ, ದಟ್ ಈಸ್ ಕಾನ್ಫಿಡೆನ್ಸ್ನ ಇವರು ಸೋಲಿಸ್ತಾ ಇದ್ರು. ಈ ತರ ಇರಬೇಕಾದ್ರೆ ಫಸ್ಟ್ ಆಗಿದ್ದು ನಮಗೆ ದಿ ಫಸ್ಟ್ ಕರ್ನಾಟಿಕ್ ವಾರ್. ಕರ್ನಾಟಿಕ್ ವಾರ್ ಅಂತ ಯಾಕೆ ಹೆಸರು ಕರೀತಾರೆ, ಇಂಡಿಯಾದಲ್ಲಿ ಈ ಜಾಗ ಇದು ನಮಗೆ ಕರ್ನಾಟಿಕ್ ಅಂತ ಅಂದ್ಬಿಟ್ಟು ಕರೀತಾರೆ, ಅಂದ್ರೆ ಹೆಸರು ಅದು ಕರ್ನಾಟಿಕ್ ಅಂತ. ಈ ಕರ್ನಾಟಿಕ್ ಜಾಗದಲ್ಲಿ ಇದನ್ನೆಲ್ಲ ನಮಗೆ ನೋಡ್ಕೊಂತಿದ್ದವನು ಈ ಡೆಕ್ಕನ್ ಏರಿಯಾದಲ್ಲಿ ಟೋಟಲ್ ನವಾಬ್ ಅನ್ವರ್ದಿನ್. ಹಿಂಗಿರ್ಬೇಕಾದ್ರೆ ನಮಗೆ ಇಲ್ಲಿ ಮಡ್ರಾಸ್ ನಮ್ಗೆ ಇಲ್ಲಿ ಗೊತ್ತಿದೆ, ಈ ಮಡ್ರಾಸ್ ಅಲ್ಲಿ ಯಾರಿದ್ದಿತ್ತು, ಇಂಗ್ಲಿಷ್ ಇದ್ದಿತ್ತು. ಇವ್ರು ಇಂಗ್ಲಿಷ್ ಸುಮ್ಲಿಲ್ಲಾರ್ದಂಗೆ ಇಲ್ಲಿ ಹತ್ರ ಫ್ರೆಂಚ್ ಇರೋದಕ್ಕೆ ಹೋಗ್ಬಿಟ್ಟು ಇವ್ರು ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿಬಿಟ್ಟು ಇವ್ರಿಗೆ ಭಯ ಬಂತು, ಫ್ರೆಂಚ್ ಅವ್ರು ಏನಾದ್ರು ಬಂದು ನಮಗೆ ಅಟ್ಯಾಕ್ ಮಾಡಿಬಿಟ್ರೆ ಮತ್ತೆ ಯಾಕೆ ಅಂತಂದ್ಬಿಟ್ಟು ಅವರಿಗೆ ಭಯ ಬಂತು. ಈ ಭಯ ಬಂದಿದ್ದಕ್ಕೆ ಇವರೇ ಹೋಗ್ಬಿಟ್ಟು ನವಾಬ್ ಹತ್ರ ಇವ್ರು ಫ್ರೆಂಚ್ ಅವ್ರು ನಮಗೆ ಅಟ್ಯಾಕ್ ಮಾಡ್ತಾರೆ ಕಾಪಾಡ್ರಿ ಅಂತಂದ್ಬಿಟ್ಟು ಇವರೇ ಬಂದು ಇವನ ಹತ್ರ ಬೇಡ್ಕೊಂಡ್ರು. ಹಂಗ್ ಬೇಡ್ಕೊಂಡಾಗ ಫ್ರೆಂಚ್ ಬಂದು ಇಂಗ್ಲಿಷನ್ ಸೋಲ್ಸೋದಲ್ದೆ ನವಾಬನ್ನು ಸೋಲಿಸ್ಬಿಟ್ಟು ಇವ್ರದ್ದು ಮೇನ್ ಇಂಪಾರ್ಟೆಂಟ್ ಏರಿಯಾ ದಟ್ ಈಸ್ ಮಡ್ರಾಸ್ ಇಂಗ್ಲಿಷ್ ಅವ್ರದ್ದು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಆಮೇಲೆ ಇವರು ಫ್ರೆಂಚ್ ಅವರು ಓಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಳೋಣ, ಈ ತರ ಒಬ್ರಿಗೊಬ್ರು ಅಟ್ಯಾಕ್ ಮಾಡೋದು ಬೇಡ ಅಂತಂದ್ಬಿಟ್ಟು ಯಾರು ಇಂಗ್ಲಿಷ್ ಅವ್ರು ಸ್ಟಾರ್ಟಿಂಗ್ ಅಟ್ಯಾಕ್ ಮಾಡಿದ್ರಲ್ಲ ಅವರೇ ಫ್ರೆಂಚ್ ಅವ್ರ ಹತ್ರ ಕೇಳಿದ್ರು, ಸರಿ ಆಯ್ತು ಅಂತಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಫ್ರೆಂಚ್ ಅವರು ಇನ್ನೊಂದು ಹಿಂಗೆ ಮಾಡ್ಬೇಡ್ರಿ ಅಂತಂದ್ಬಿಟ್ಟು ಅವ್ರಿಗೆ ಅಂದು ಮಡ್ರಾಸನ್ನ ಅವರಿಗೆ ವಾಪಸ್ ಕೊಟ್ರು. ಇಲ್ಲಿಗೆ ನಮಗೆ ಫಸ್ಟ್ ಕರ್ನಾಟಕ ವಾರು ಎಂಡ್ ಆಯಿತು. ನೆಕ್ಸ್ಟ್ ಕರ್ನಾಟಕ ವಾರ್, ಸೆಕೆಂಡ್ ಕರ್ನಾಟಕ ವಾರ್, ತರ್ಡ್ ಕರ್ನಾಟಕ ವಾರ್. ನಾವಿಲ್ಲಿ ಹೇಳ್ದಂಗೆ ನವಾಬ್ ಅನ್ವರದಿನ್ನ ನಮಗೆ ಸೆಂಟರ್ಲಿ ಟೆಕ್ಕನಲ್ಲಿ ಇವನು ಇರೋದು, ಅದು ನಾವು ಮ್ಯಾಪಿಂದ ನೋಡ್ಬೋದು. ಇಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್ ಜಾಗ ಅಂದರೆ ಡೆಕ್ಕನಲ್ಲಿ ಹೈದರಾಬಾದ್ ಅನ್ನೋ ಒಂದು ಜಾಗ, ಕರ್ನಾಟಕ ಅನ್ನೋ ಒಂದು ಜಾಗ. ಇಲ್ಲಿ ಎರಡು ಸೀಟ್ಗಳು ಖಾಲಿ ಆಯಿತು, ಅಂದರೆ ಎರಡು ರಾಜನ ಆಸ್ಥಾನಗಳು ಥ್ರೋನ್ಗಳು ಸೀಟ್ಗಳು ಖಾಲಿ ಆಯಿತು. ಸೊ ಅದಕ್ಕೆ ಏನು ಮಾಡಿದ್ರು ಇವರು ಬ್ರಿಟಿಷರು, ದಟ್ ಈಸ್ ಇವನ್ ರಾಬರ್ಟ್ ಕ್ಲೈವ್, ಇವನ್ ರಾಬರ್ಟ್ ಕ್ಲೈವ್ ಇಲ್ಲಿ ಇಬ್ರಿಗೆ ಸಪೋರ್ಟ್ ಮಾಡ್ದ, ಅವನ ಕ್ಯಾಂಡಿಡೇಟ್ ಇಬ್ರು ಬರಲಿ ಅಂತ ಸಪೋರ್ಟ್ ಮಾಡ್ದ. ಇವನು ಡುಪ್ಲೆಕ್ಸ್, ಇವನು ಫ್ರೆಂಚ್ ಅವನು, ಇವನು ಕೂಡ ಅವನಿಗೆ ಬೇಕಾಗಿರುವಂಥ ಇಬ್ರು ಕ್ಯಾಂಡಿಡೇಟನ್ನ ಅವನು ಸಪೋರ್ಟ್ ಮಾಡ್ದ.
ಹಿಂಗಿರ್ಬೇಕಾದ್ರೆ ಈ ಕರ್ನಾಟಕದಲ್ಲಿ ಚಂದ್ ಸಾಹೇಬ್ ಸತೋದ, ಇಲ್ಲಿ ಹೈದರಾಬಾದಲ್ಲಿ ನಾಸಿರ್ ಜಂಗ್ ಸತೋದ. ಫೈನಲ್ ರಿಸಲ್ಟ್ ಏನಾಯಿತು ಅಂತಂದ್ರೆ, ನಮಗೆ ಇವರು ಯಾರು ದಟ್ ಈಸ್ ಇಂಗ್ಲಿಷ್ ಕರ್ನಾಟಕನ ಕ್ಯಾಪ್ಚರ್ ಮಾಡಿಕೊಂಡ್ರು, ಇವರು ಫ್ರೆಂಚ್ ಹೈದರಾಬಾದನ್ನ ಕ್ಯಾಪ್ಚರ್. ಅಂದರೆ ಅವ್ರು ಬಂದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಅವರು ಇಟ್ಟಂಥ ಬಲಗೈ ಬಂಟರು ಅಥವಾ ಅವ್ರು ಯಾರಿಗೆ ಸಪೋರ್ಟ್ ಮಾಡಿ ಇಲ್ಲಿ ವಾರಲ್ಲಿ ಮಾಡಿದ್ರಲ್ಲ ನಿಲ್ಲಿಸಿದ್ರಲ್ಲ ಸಪೋರ್ಟ್, ಅವ್ರು ಯಾರಿಗೆ ಸಪೋರ್ಟ್ ಮಾಡಿದ್ರೋ ಅವ್ರು ಗೆದ್ರು. ಅವ್ರು ಗೆದ್ರು ಅಂದರೆ ಅವ್ರು ಆಬ್ವಿಯಸ್ಲಿ ಇವ್ರ ಮಾತನ್ನ ಕೇಳೇ ಕೇಳ್ತಾರೆ. ಸೊ ಹಂಗಾಗಿ ಇವರು ಇವ್ರ ಕಂಟ್ರೋಲಲ್ಲಿ ಬಂದ್ಬಿಡ್ತು ಸೆಕೆಂಡ್ ಕರ್ನಾಟಕ ಬಾರ್. ಅಂದರೆ ನಮ್ಮ ದೇಶದಲ್ಲಿ ಒಳ ಜಗಳ, ಈಗ ಸೀಟಿಗೆ ಜಗಳಾಡೋದು ರಾಜ ರಾಜನ ಮಕ್ಕಳು ಅವ್ರ ಸೀಟಿಗೆ ಜಗಳಾಡೋದು, ಈ ಒಳ ಜಗಳದಲ್ಲಿ ಈ ಇಂಗ್ಲಿಷು ಮತ್ತೆ ಫ್ರಾನ್ಸು ಮೂಗ್ ತೋರ್ಸಕ್ ಸ್ಟಾರ್ಟ್ ಮಾಡಿ ನಮ್ಮ ಇಂಟರ್ನಲ್ ಅಫೇರ್ಸ್ ಅಲ್ಲಿ ಇವ್ರು ಮೂಗ್ ತೋರಿಸಿ ಅವ್ರಿಗೆ ಬೇಕಾದಂಗೆ ಅವ್ರ ಬಂಡವಾಳ ಕ್ರಿಯೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಸೆಕೆಂಡ್ ಕರ್ನಾಟಕ ವಾರ್. ನೆಕ್ಸ್ಟ್ ಥರ್ಡ್ ಕರ್ನಾಟಕ ವಾರ್. ಥರ್ಡ್ ಕರ್ನಾಟಕ ವಾರ್ ಇವರು ಫ್ರೆಂಚ್ ಅಟೆಂಪ್ಟ್ ಆಫ್ ದಿ ಫ್ರೆಂಚ್ ಟು ಕ್ಯಾಪ್ಚರ್ ಫೋರ್ಟ್ ಸೇಂಟ್ ಜಾರ್ಜ್ ಅಂಡ್ ಅಟ್ಯಾಕ್ ಮಡ್ರಾಸ್ ಡಿಡ್ ನಾಟ್ ಸಕ್ಸೀಡ್. ಇಂಗ್ಲಿಷ್ ಅವ್ರು ಹಿಂಗೆ ಟ್ರಬಲ್ ಕ್ರಿಯೇಟ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಫ್ರೆಂಚ್ ಸಿಟ್ಟು ಬಂದು ಮತ್ತೆ ಮಡ್ರಾಸ್ ಅನ್ನ ಕ್ಯಾಪ್ಚರ್ ಮಾಡಕ್ ಹೋದ್ರು. ಅಂತ ಟೈಮಲ್ಲಿ ನಮಗೆ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಕಮಾಂಡರ್ ಸರ್ ಐರಿ ಕುಟ್ಟೆ, ಇವನು ಇಂಗ್ಲಿಷ್ ಕಮಾಂಡರು, ಇವನು ಬ್ಯಾಟಲ್ ಆಫ್ ವ್ಯಾಂಡಿವಾಶ್, ಬ್ಯಾಟಲ್ ಆಫ್ ವ್ಯಾಂಡಿವಾಶ್ ಅಲ್ಲಿ ಇವನು ಫ್ರೆಂಚ್ ಅವ್ರನ್ನ ಸೋಲಿಸಿ ಇಂಡಿಯಾದಲ್ಲಿ ಟೋಟಲ್ ಇಂಗ್ಲಿಷ್ ಅವ್ರದ ಫೈನಲ್ ಪವರ್. ಸೊ ಇಂಡಿಯಾ ಅಂದರೆ ಇಂಗ್ಲಿಷ್, ಇಂಗ್ಲಿಷ್ ಅಂದರೆ ಯಾರು ಬ್ರಿಟಿಷ್, ಸೊ ಬ್ರಿಟಿಷ್ ಫೈನಲ್ ಅನ್ನೋ ಥರ ಇವರು ಡಿಕ್ಲೇರ್ ಮಾಡಿದ್ರು. ಇದನ್ನೆಲ್ಲ ನೀವು ಫಸ್ಟ್ ಕತೆ ಕೇಳ್ರಿ, ನೆನ್ಪಿಡೋದಕ್ಕೆ ತಲೆ ಕೆಡಿಸ್ಕೊಂಬಿಡ್ರಿ. ದೇರ್ ಈಸ್ ಎನ್ ಕಾಪರ್ ಕೋಡ್ಸ್ ಅಂತಂದ್ಬಿಟ್ಟು ನಾನು ಲಾಸ್ಟಿಗೆ ಹೇಳ್ತೀನಿ, ಸೊ ದಟ್ ಇಡೀ ಯೂನಿಟನ್ನು ನೀವು ಇನ್ ಎ ಸ್ಪ್ಯಾನ್ ಆಫ್ ಒನ್ ಸ್ಲೈಡ್ ಹೆಂಗೆ ನೆನ್ಪಿಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್, ನಮಗೆ ಇವ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ರಾಬರ್ಟ್ ಕ್ಲೈವ್ ಯಾರು, ಡೂಪ್ಲೆಕ್ಸ್ ಯಾರು. ನಾವು ಸೆಕೆಂಡ್ ಕರ್ನಾಟಕ ವಾರ್ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ, ಇವನು ಇಂಗ್ಲಿಷ್ ಅವನು ರಾಬರ್ಟ್ ಕ್ಲೈವ್, ಇವನು ಡೂಪ್ಲೆಕ್ಸ್. ಇವನು ಇಂಗ್ಲಿಷ್ ಅವ್ರು ನೋಡ್ರಿ, ಇವನು ಕಮಾಂಡರ್ ಆಗಿ ಸೇರ್ಕೊಂಡಿಲ್ಲ, ಇವನು ಮೊದಲು ಇಂಗ್ಲಿಷ್ ಅವ್ರು ಸೇರ್ಕೊಂಡಿದ್ದು ಕ್ಲರ್ಕ್ ಆಗಿ. ಇವನು ಸೊ ಕ್ಲರ್ಕ್ ಆಗಿ ಸೇರ್ಕೊಂಡು ಟ್ಯಾಲೆಂಟನ್ನು ನೋಡ್ಬಿಟ್ಟು ಇಂಗ್ಲಿಷ್ ಅವ್ರ ಟ್ಯಾಲೆಂಟನ್ನು ಪ್ರೋತ್ಸಾಹಿಸಿ ಇವನಿಗೆ ಓಕೆ ನಿನ್ನ ಕಮಾಂಡರು ಇಂಡಿಯಾಗೆ ಬಾ ಅಂತಂದ್ಬಿಟ್ಟು ಹೇಳಿದ್ರು. ಇವನು ಸೌತಲ್ಲಿ ಅದೇ ನಾವು ಇವಾಗ ಕರ್ನಾಟಕ ವಾರ್ ನೋಡಿದ್ವಿ, ಅಲ್ಲೆಲ್ಲ ಗೆಲ್ಲೋದಲ್ಲದೆ ಇವನು ಬೆಂಗಾಲಲ್ಲೂ ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ ಇವನು ಗೆಲ್ತಾನೆ. ಅದಾದ್ಮೇಲೆ ನೆಕ್ಸ್ಟು ಬ್ಯಾಟಲ್ ಆಫ್ ಬುಕ್ಸಾರ್, ಅದನ್ನು ಗೆಲ್ತಾನೆ. ಅದನ್ನು ಗೆದ್ಬಿಟ್ಟು ಅವನು ದಿವಾನಿ ರೈಟ್ಸ್ ಆಫ್ ಬಾಬ್, ಬಾಬ್ ಅಂದರೆ ಬೆಂಗಾಲ್, ಒರಿಸ್ಸಾ, ಬಿಹಾರ್, ಇದ್ರದ್ದು ದಿವಾನಿ ರೈಟ್ಸ್ ತಗೊತಾನೆ. ದಿವಾನಿ ಅಂದ್ರೆ ಏನು? ರೈಟ್ ಟು ಕಲೆಕ್ಟ್ ಲ್ಯಾಂಡ್ ರೆವಿನ್ಯೂ. ಈಗ ನಮ್ದೆಲ್ಲ ಟ್ಯಾಕ್ಸ್ ಯಾರು? ಗೌರ್ಮೆಂಟ್ ಕಲೆಕ್ಟ್ ಮಾಡೋದು. ಸೊ ಹಂಗೆ ಇಂಡಿಯಾದಲ್ಲಿ ಈ ಬೆಂಗಾಲು ಬಿಹಾರ್ ಒರಿಸ್ಸಾ ಜಾಗದಲ್ಲೆಲ್ಲ ಮೊಘಲ್ ಎಂಪೈರ್ ರಾಜನ ಅವ್ನು ಕಲೆಕ್ಟ್ ಮಾಡ್ಬೇಕು ಟ್ಯಾಕ್ಸ್. ಬಟ್ ಅವ್ರನ್ನೆಲ್ಲ ಸೋಲಿಸ್ಬಿಟ್ಟು ಇವನು ನನಗೆ ಕೊಡ್ರಿ ದಿವಾನಿ ಅಂದ್ರೆ ಅವ್ನು ನನಗೆ ಪವರ್ ಕೊಡ್ರಿ ಅಂತ ಅಂದ್ಬಿಟ್ಟು ಇವನ್ ಪವರ್ನ ಕಬಳಿಸ್ಕೊಂಡು ಇವನು ಟ್ಯಾಕ್ಸ್ ಅನ್ನ ಲ್ಯಾಂಡ್ ರೆವಿನ್ಯೂನ ಕ್ಯಾಪ್ಚರ್ ಮಾಡೋದಕ್ಕೆ ಮಾಡ್ತಾನೆ. ಸೊ ಒಬ್ಬ ಕ್ಲರ್ಕ್ ಇರೋ ಟ್ಯಾಲೆಂಟ್ ಎಲ್ಲಿವರೆಗೂ ಯುಟಿಲೈಸ್ ಆಗುತ್ತೆ ನೋಡಿ. ಅದೇ ತರ ಫ್ರೆಂಚ್ ಅಲ್ಲಿ ಇಂಪಾರ್ಟೆಂಟ್ ಕಮಾಂಡರ್ ಇದ್ದವನು, ದಟ್ ಈಸ್ ಗವರ್ನರ್ ಇದ್ದವನು ಡೂಪ್ಲೆಕ್ಸ್. ಇವನು ಇಂಡಿಯಾಗೆ ಬಂದು ಇವನಿನ್ನೇನು ಫ್ರೆಂಚನ್ನ ಡೆವಲಪ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಇವನನ್ನ ಫ್ರೆಂಚ್ ಅವರು ಕರೆದ್ಬಿಡ್ತಾರೆ ವಾಪಸ್ಸು. ಫ್ರಾನ್ಸಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಬಾ ಅಂತಂದ್ಬಿಟ್ಟು. ಸೊ ಹಂಗಾಗಿ ಇವನು ವಾಪಸ್ ಹೋಗ್ಬಿಡ್ತಾನೆ. ಬಟ್ ಆದರೆ ಇರೋಷ್ಟು ದಿನ ಇವನು ಲೋಕಲ್ ಇವರಿಗೆ ಆರ್ಮಿಯವರಿಗೆ ಹೈದರಾಲಿಗೆ ಯಾರ್ಯಾರು ಬ್ರಿಟಿಷ್ ಆಪೋಸಿಟ್ ಇದಾರೋ ಅವ್ರಿಗೆಲ್ಲರಿಗೂ ಇವನು ಹೆಲ್ಪ್ ಮಾಡ್ತಾ ಇರ್ತಾನೆ ಡೂಪ್ಲೆಕ್ಸ್. ಬಟ್ ದೆನ್ ಫೈನಲಿ ನಮಗೆ ಬ್ಯಾಟಲ್ ಆಫ್ ಯಾವುದು ವ್ಯಾಂಡಿವಾಶ್, ಬ್ಯಾಟಲ್ ಆಫ್ ವ್ಯಾಂಡಿವಾಶ್ ಅಲ್ಲಿ ಇಂಗ್ಲಿಷ್ ಫ್ರೆಂಚ್ನ ವಾಶ್ ಮಾಡ್ಬಿಡ್ತಾರೆ. ಅಲ್ಲಿ ಫೈನಲಿ ನಮಗೆ ಇಂಗ್ಲಿಷ್ ಉಳಿತಾರೆ ಇಂಡಿಯಾದಲ್ಲಿ. ಸರಿ, ಇಂಡಿಯಾದಲ್ಲಿ ಇವ್ರು ಉಳಿದ್ರು, ಫೈನ್ ಮುಗೀತು. ಈಗ ಇಂಗ್ಲಿಷ್ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಇಂಗ್ಲಿಷ್ ಇವಾಗ ಏನು ಮಾಡಿದ್ರು, ದಟ್ ಈಸ್ ಅಂಡರ್ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಇವರು ಫಸ್ಟ್ ಕರ್ನಾಟಕ ಗೆದ್ರು, ನೆಕ್ಸ್ಟ್ ಹೈದರಾಬಾದಲ್ಲಿ ಗಲಾಟೆ ಮಾಡಿಕೊಂಡ್ರು, ಅದಾದಮೇಲೆ ಫ್ರೆಂಚ್ನ ಇವರು ಒಡೆದೋಡ್ಸಿದ್ರು. ಇದಾದ್ಮೇಲೆ ಇವ್ರು ಕಣ್ಣು ಬಿದ್ದಿದ್ದು ಇಂಡಿಯಾನ ನಾವು ಹೆಂಗಾದರೂ ಕಬಳಿಸ್ಬೇಕು ಅಂತ. ಇಂಡಿಯಾನ ಹೆಂಗೆ ಕಬಳಿಸೋಣ? ಕಬಳಿಸೋದಕ್ಕೆ ಇವ್ರಿಗೆ ಮೇನ್ ಇದ್ದಿದ್ದು, ಈಗ ನಾವು ಸ್ಟಾರ್ಟಿಂಗ್ ಹೇಳಿದ್ವಿ, ಇವ್ರು ಬಂದ ತಕ್ಷಣ ಬೆಂಗಾಲಲ್ಲಿ ಇವರಿಗೆ ಜಾಗ ಫಾರೂಕ್ ಸಿಯಾರ್ ಕೊಟ್ಟ, ಓಕೆ ನಿಮಗೇನು ಬೇಕೋ ಅದನ್ನು ನೀವು ಬಿಲ್ಡ್ ಮಾಡ್ಕೊಳ್ಳಿ ಅಂತ. ಆ ಬೆಂಗಾಲಲ್ಲಿ ಅವಾಗ ಇದ್ದಂಥ ರೂಲರ್
ಬೆಂಗಾಲಲ್ಲಿ ಸಿರಾಜ್ ದೌಲಾ ಅಂತ ಇಂಪಾರ್ಟೆಂಟ್ ನೇಮ್ ನೆನ್ಪಿಡ್ಕೊಳ್ಳಿ, ಸಿರಾಜ್ ದೌಲಾ ಇವನಿದ್ದು. ಇವನು ಏನ್ ಮಾಡ್ದ ಅಂದ್ರೆ ಬೆಂಗಾಲಲ್ಲಿ ಇವ್ರು ಬ್ರಿಟಿಷ್ ಇದಾರಲ್ಲ, ಈ ಬ್ರಿಟಿಷು ಅವರೇ ಆಡಿದ್ದೆ ಆಟ ಎಲ್ಲ ಅನ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಇಷ್ಟ ಬಂದಂಗೆ ಟ್ರೇಡ್ ಮಾಡೋದು ಎಲ್ಲ ಮಾಡ್ತಿದ್ರು. ಸಿರಾಜ್ ದೌಲಾ, ನಾನಪ್ಪ ರಾಜ ಇಲ್ಲಿ, ನನ್ನ ಮಾತನ್ನ ನೀನು ಕೇಳಬೇಕು ಅಂತನ್ಬಿಟ್ಟು ಹೇಳ್ದ. ಅವಾಗ ಇವ್ರು ಬ್ರಿಟಿಷರು ಕೇಳಲಿಲ್ಲ. ಅವಾಗ ನಿಮ್ಮ ಬೆಂಗಾಲ ನಿಮ್ಮಿಂದ ಕಸ್ಕೊಂತೀನಿ ಅಂತನ್ಬಿಟ್ಟು ಸಿರಾಜ್ ದೌಲಾ ವಾರಕ್ಕೆ ಬಂದ ಬೆಂಗಾಲನ್ನು ಕಸ್ಕೊಳೋದಕ್ಕೆ. ಬಟ್ ದುರದೃಷ್ಟವಶಾತ್ ಸಿರಾಜ್ ದೌಲಾ ಸೋತೋಗ್ಬಿಟ್ಟ ಇನ್ ದ ಬ್ಯಾಟಲ್ ಆಫ್ ಪ್ಲಾಸಿ 1757. ಈ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಇವ್ನು ಸೋತ ಮೇಲೆ ಇವನು ಆಪೋಸಿಟ್ ಸಿರಾಜ್ ದೌಲಾ ಅಂಡರ್ ಎಷ್ಟೊಂದು ಜನ ಆರ್ಮಿ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲಾರನ್ನೂ ಸಿರಾಜ್ ದೌಲಾ ಬೆನ್ನಿಗೆ ಚೂರಿ ಹಾಕ್ಸೋ ಥರ ಹೆಲ್ಪ್ ಮಾಡಿ ಬ್ರಿಟಿಷರು ಸಿರಾಜ್ ದೌಲಾನ ಸೋತಿರ್ತಾರೆ. ಅಂಥದ್ರಲ್ಲಿ ಒಬ್ಬ ಮೇನ್ ಇರೋನು ಮಿರ್ಜಾಫರ್. ಮಿರ್ಜಾಫರೇ ಬ್ರಿಟಿಷಿಗೆ ಹೆಲ್ಪ್ ಮಾಡೋದು ಗೆಲ್ಲೋದಕ್ಕೆ. ಸೊ ಅದಕ್ಕೆ ಸರಿ ಸಿರಾಜ್ ದೌಲಾ ಹೋದ, ಮಿರ್ಜಾಫರ್ ನೀನು ನಾವು ಹೇಳಿದ ಮಾತನ್ನು ಕೇಳು, ಬೆಂಗಾಲನ್ನ ನಾವು ಹೇಳ್ದಂಗೆ ಆಡು, ಸೊ ದಟ್ ನಿನಗೆ ನಾವು ಅವಾಗ ನವಾಬ್ ಆಫ್ ಬೆಂಗಾಲ್ ಅನ್ನೋ ಪೊಸಿಷನ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅವನಿಗೆ ನವಾಬ್ ಆಫ್ ಬೆಂಗಾಲ್ ಮಾಡಿದ್ರು. ಅವ್ನು ನವಾಬ್ ಆಫ್ ಬೆಂಗಾಲ್ ನನ್ನ ಮಾಡಿದ್ರು ಅಂದ್ಬಿಟ್ಟು ಖುಷಿಗೆ ಅವನು ಜಮೀನ್ದಾರಿ ರೈಟ್ಸ್ ಓವರ್ 24 ಪರಗಣಾಸ್. 24 ಪರಗಣಾಸ್ ಅನ್ನೋದು ಇದು ಬೆಂಗಾಲಲ್ಲಿ ಒಂದು ಡಿಸ್ಟಿಕ್ ಹೆಸರು, ಒಂದು ಡಿಸ್ಟಿಕ್ ಹೆಸರು. ನಾವು ಹೆಂಗೆ ಬೆಂಗಳೂರು ಮಂಗಳೂರು ಮೈಸೂರು ಡಿಸ್ಟಿಕ್ ಹೇಳ್ತೀವಲ್ಲ, ಆ ಥರ ಜಮೀನ್ದಾರಿ ಅಂದರೆ ಆ ಲ್ಯಾಂಡ್ ರೈಟ್ಸ್ ಅನ್ನ 24 ಪರಗಣಾಸ್ ಅನ್ನೋದು ಒಂದು ಡಿಸ್ಟಿಕ್ ಇಂದ ಕರೆಕ್ಟ್ ಮಾಡೋದಕ್ಕೆ ಇವನಿ ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಹೇಳ್ದಂಗೆ ಮಾಡು ಅಂತೆಲ್ಲ ಹೇಳ್ತಿದ್ರು, ಮಿರ್ಜಾಫರಿ ಸಿಟ್ಟು ಬಂದ್ಬಿಡ್ತು. ಏನಿದು ಇವ್ರು ಹೇಳ್ದಂಗೆ ಎಲ್ಲ ನಾನು ಮಾಡ್ಬೇಕಾ ಅನ್ನೋ ಥರ ಬಂದು ಇವನು ಬ್ರಿಟಿಷ್ ಅಗೇನೆಸ್ಟ್ ಇಲ್ಲ ನಾನು ಮಾಡಲ್ಲ ಅಂತನ್ಬಿಟ್ಟು ಅಂದ ತಕ್ಷಣ ಹೋಗಿ ನೀನು ಅಂತನ್ಬಿಟ್ಟು ಮಿರ್ಜಾಫರ್ನು ಕಿತ್ತಾಕಿ ಅಲ್ಲಿ ಜಾಗದಲ್ಲಿ ಮಿರ್ ಕಾಸಿಮ್ ಅನ್ನ ಹಾಕಿದ್ರು. ಮಿರ್ ಕಾಸಿಮ್ ನೀನೀಗ ನವಾಬ್ ಆಫ್ ಬೆಂಗಾಲು ಬಾ ಅಂತನ್ಬಿಟ್ಟು ಅವನು ಖುಷಿಯಾದ, ಹ್ಞೂ ಸರಿ ನಾನು ನವಾಬ್ ಆಫ್ ಬೆಂಗಾಲು ಅಂತನ್ಬಿಟ್ಟು ಖುಷಿಯಾಗಿ ಇವನು BMC ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ನೆನ್ಪಿಡ್ಬೋದು ನೀವು, ಯಾವುದು ಬರ್ಡ್ವಾನ್ ಮಿಡ್ನಾಪುರ್ ಚಿತ್ತಗಾಂಗ್ ಇಲ್ಲಿ ಇವನು ಬ್ರಿಟಿಷಿಗೆ ಜಾಗ ಕೊಟ್ಟ ಬನ್ನಿ ಅಂತನ್ಬಿಟ್ಟು. ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ಬ್ರಿಟಿಷಿಂದ ದಾಹ ತೀರಲಿಲ್ಲ, ಇನ್ನ ಅವರು ಅಟ್ಯಾಕ್ ಇದನ್ನೆಲ್ಲ ಮಾಡ್ತಾನೆ ಇದ್ರು. ಈ ಅಟ್ಯಾಕ್ ಮಾಡ್ಬೇಕಾದ್ರೆ ಸೆಂಟ್ರಲ್ ಡೆಲ್ಲಿಲಿ ಇದ್ದವನು ಯಾರು, ಶಾ ಆಲಂ. ಸೆಂಟ್ರಲ್ ಡೆಲ್ಲಿ ಮೊಘಲ್ ರೂಲರ್ ಇದ್ದಲ್ಲ ಅವನು ಶಾ ಆಲಂ. ಅದಾದ್ಮೇಲೆ ನೆಕ್ಸ್ಟ್ ನವಾಬ್ ಆಫ್ ಹೌದು ಅವನ ಜೊತೆ ಸೇರ್ಕೊಂಡ, ಅವನ ಜೊತೆ ಸಿರಾಜ್ ದೌಲಾ, ನೆಕ್ಸ್ಟ್ ಬರೋನು ಸುಜಾ ದೌಲಾ ಸೇರ್ಕೊಂಡ. ಇದ್ರ ಜೊತೆಗೆ ಇವನು ಬೇಸರ ಆಗಿತ್ತಲ್ಲ ಮಿರ್ ಕಾಸಿಮಿಗೆ, ಅವನು ಕೂಡ ಸೇರ್ಕೊಂಡ. ಇವರೆಲ್ಲ ಸೇರ್ಕೊಂಡು ನಾವು ಬ್ರಿಟಿಷ್ನ ಹೊಡೆದಾಕನ ಅಂತನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋದ್ರು. ಈ ಬ್ಯಾಟಲ್ ನಡೆದಿದ್ದು ಬುಕ್ಸಾರ್ ಅನ್ನೋ ಜಾಗದಲ್ಲಿ, ಡಿಸೈಡ್ ಮಾಡ್ಕೊಂಡು ಹೋದ್ರು. ಬಟ್ ಆದರೆ ಬ್ಯಾಟಲ್ ಆಫ್ ಬುಕ್ಸಾರಲ್ಲಿ ಇವರೇ 4 ಜನ ಸೋತೋದ್ರು. ಇವ್ರು 4 ಜನ ಯಾವಾಗ ಸೋತೋದ್ರು, ಡೆಲ್ಲಿಯಿಂದ ಹಿಡಿದು ಸೆಂಟ್ರಲ್ ಪವರಿಂದ ಹಿಡಿದು ಫುಲ್ ಲಾಸ್ಟ್ವರೆಗೂ ಎಲ್ಲರೂ ಸೋತೋದ್ರು. ಇಲ್ಲಿಗೆ ಬ್ರಿಟಿಷ್ ದೇ ಆರ್ ವೆರಿ ಹ್ಯಾಪಿ, ರಾಬರ್ಟ್ ಕ್ಲೈವ್ ಈಸ್ ವೆರಿ ಹ್ಯಾಪಿ. ಬ್ರಿಟಿಷ್ ಇನ್ ಅಡ್ಮಿನಿಸ್ಟ್ರೇಷನ್ನು ಅಥವಾ ಬ್ರಿಟಿಷ್ ಇನ್ ಕಂಟ್ರೋಲ್ ಇಂಡ ಮೇಲೆ ಅವರು ಎಸ್ಟಾಬ್ಲಿಷ್ ಮಾಡಿಬಿಟ್ರು. ಈ ಬುಕ್ಸಾರ್ ಬ್ಯಾಟಲ್ ಆದಮೇಲೆ ಅವರು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಆ ಅಗ್ರಿಮೆಂಟ್ ಪ್ರಕಾರ ಏನು, ಈ ಅವಾಗಲೇ ಬಾಬ್ ಅಂತ ಹೇಳಿದ್ನಲ್ಲ ಬೆಂಗಾಲ್ ಬಿಹಾರ್ ಒರಿಸ್ಸಾ, ಇದ್ರ ಟೋಟಲ್ ಪವರ್ ಬ್ರಿಟಿಷಿಗೆ ಸಿಕ್ತು. ಮೊಘಲ್ ಎಂಪೈರ್ ಶಾ ಆಲಂ ಅವನು ಎಲ್ಲಾದ್ರದ್ದು ದಿವಾನಿ ರೈಟ್ಸ್ ಕೊಟ್ಟ. ದಿವಾನಿ ರೈಟ್ಸ್ ಅಂದರೆ ರೈಟ್ ಟು ಕಲೆಕ್ಟ್ ಟ್ಯಾಕ್ಸಸ್, ಅವಾಗಲೇ ಓದಿದ್ವಿ ಅದು. ಆಮೇಲೆ ನೆಕ್ಸ್ಟು ರಾಬರ್ಟ್ ಕ್ಲೈವ್ ವಾಸ್ ಅಪಾಯಿಂಟೆಡ್ ಆಸ್ ಅ ಕಂಪನಿ ಗವರ್ನರ್. ಕಂಪನಿ ಗವರ್ನರನ್ನು ಅಪಾಯಿಂಟ್ ಮಾಡಿದ್ರು. ದೆನ್ ಈ ಇಂಟ್ರೊಡ್ಯೂಸ್ ಎ ಸಿಸ್ಟಮ್ ಕಾಲ್ಡ್ ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್. ಡ್ಯುಯಲ್ ಗೌರ್ಮೆಂಟ್ ಅಂತ ಏನು ಇಂಟ್ರೊಡ್ಯೂಸ್ ಮಾಡ್ದ. ಏನು ಡ್ಯುಯಲ್ ಗೌರ್ಮೆಂಟ್ ಅಂತಂದರೆ, ನಮಗೆ ಡ್ಯುಯಲ್ ಗೌರ್ಮೆಂಟ್ ಅಂದರೆ ಇವಾಗ ನೋಡಿ ಇಂಡಿಯಾದಲ್ಲಿ ರಾಜರು ಅಂತ ಇವಾಗ ಇರೋರು ಮೊಘಲ್ಸ್, ಬಟ್ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ತಿರೋದು ಇವರು ಕ್ಲೈವ್, ದಟ್ ಈಸ್ ಬ್ರಿಟಿಷು. ಸೊ ಈ ಜನದ ಏನೇ ಕಷ್ಟ ಸುಖ ಇದ್ರೂ ಇದನ್ನೆಲ್ಲ ಮೊಘಲ್ ನೋಡ್ಕೊತಾರೆ. ಇವರಿಂದ ದುಡ್ಡೆಲ್ಲ ಕಲೆಕ್ಟ್ ಮಾಡೋದು ಇಂಗ್ಲಿಷ್ ಕಲೆಕ್ಟ್ ಮಾಡ್ತಾರೆ. ಅಂದರೆ ಜವಾಬ್ದಾರಿ ಇವರಿಗೆ, ದುಡ್ಡು ಮತ್ತು ವೆಲ್ತ್ ಎಲ್ಲ ಇಂಗ್ಲಿಷ್ಗೆ. ಸೊ ಎರಡು ಗೌರ್ಮೆಂಟು, ಈ ಗೌರ್ಮೆಂಟು ಅವ್ರದ್ದೆಲ್ಲ ಕಷ್ಟ ಸುಖಗಳು ನೋಡ್ಕೊಳೋದು, ಇವರು ಅವರಿಂದ ದುಡ್ಡು ಕಿತ್ತದ್ದು. ಸೊ ಅದಕ್ಕೆ ಹೆಸರು ಬಂದಿದ್ದು ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್ ಅಂತ, ಇದನ್ನು ಕ್ಲೈವ್ ಆಗಿದ್ದು. ಇಲ್ಲಿಗೆ ನಮ್ಮ ಫಸ್ಟ್ ಯೂನಿಟ್ಟು ಮುಗೀತು. ಬಟ್ ಈ ಫಸ್ಟ್ ಯೂನಿಟ್ಗೆ ನಾವು ಹೆಂಗೆ ನೆನ್ಪಿಡಬೇಕು, ಇಷ್ಟೆಲ್ಲ ವಿಚಾರಗಳು ನಾವು ಮಾತಾಡಿದ್ವಿ ಹೆಂಗೆ ನೆನ್ಪಿಡಬೇಕು. ಸೊ ಇದನ್ನು ನಾವು ರೀಕ್ಯಾಪ್ ವಿತ್ ದಿ ಟ್ರೇಡ್ ಮಾರ್ಕ್ಡ್ ಕಾಪರ್ ಕೋಟ್ಸ್. ಕಾಪರ್ ಕೋಟ್ಸಲ್ಲಿ ನೀವು ಹೆಂಗೆ ನೆನ್ಪಿಡಬೇಕು ಅಂತ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಟೋಟಲ್ ಯೂನಿಟ್ ಇದು ಒಂದು ಸ್ಲೈಡು, ನೀವು ಎಕ್ಸಾಮ್ಗೆ ಹೋಗೋಕಿನ ಮುಂಚೆ ಇದೊಂದು ಸ್ಲೈಡ್ ನೋಡ್ಕೊಂಡ್ರೆ ಇಡೀ ಪಾಠನ ರಿವಿಷನ್ ಮಾಡೋಂಗೆ. 1453 ಎರಡು ಡೇಟ್ ನೆನ್ಪಿಡ್ಬೇಕು ನಾವು. ಏನು ಹೇಳ್ರಿ ಇದು 1453? ದಿ ಕಾನ್ಸ್ಟ್ಯಾಂಟಿನೋಪಲ್ನ ಆಟೋಮನ್ ಟರ್ಕ್ಸ್
ಕ್ಯಾಪ್ಚರ್ ಮಾಡಿದ್ರು. ಸೊ ಅವಾಗ ಅರಬ್ಬಿಂದು ರೂಟ್ ಹೋಯ್ತು, ಇಟಲಿದ ಮೊನೋಪೊಲಿ ಮೆಡಿಟರೇನಿಯನ್ ಇತ್ತು. ಸೊ ಅದಕ್ಕೋಸ್ಕರ 1498 ಅಲ್ಲಿ ಯಾರು ಪೋರ್ಚುಗೀಸ್ ವಾಸ್ಕೋಡಗಾಮ ಇಲ್ಲಿ ಸೀ ರೂಟ್ ಇಂಡಿಯಾ ಕಾಣಿದ. ಎ ಅಂದ್ರೆ ಏಷ್ಯಾ, ಏಷ್ಯಾದಲ್ಲಿ ಯಾರು ಡಾಮಿನೆನ್ಸ್ ಇದ್ರು? ಅರಬ್ ಡಾಮಿನೆನ್ಸ್ ಇದ್ರು. ಸೊ ಎ ಇಸ್ ಈಕ್ವಲ್ ಟು ಎ, ನೆನ್ಪಿಡಿ. ದೆನ್ ಮೆಡಿಟರೇನಿಯನ್ ಅಲ್ಲಿ ಇಟಲಿ ಡಾಮಿನೆನ್ಸ್ ಇದ್ರು. ಇದಾದ್ಮೇಲೆ ಪೋರ್ಚುಗೀಸ್ ಬಂದಾಯಿತು, ಅದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಬಂದಿದ್ದು, ದಟ್ ಈಸ್ ಡಚ್, ಇಂಗ್ಲಿಷ್ ಅಂಡ್ ಫ್ರೆಂಚ್. ಈ ಥರ ಬಂದಾಗ ಅವಾಗ ಮೊಘಲಲ್ಲಿ ರಾಜ ಇದ್ದನ್ ಫಾರೂಕ್ ಸಿಯಾರು. ಇವನು ಅವ್ರು ಬರೋರಿಗೆಲ್ಲ ರುಕ್ ರುಕ್ ಅಂದ್ಬಿಟ್ಟು ನಿಲ್ಲಿಸ್ಬೇಕಿತ್ತು, ಬಟ್ ಇವನು ಅದನ್ನ ಮಾಡಲಿಲ್ಲ. ಬರ್ರಿ ಬರ್ರಿ ಹೋಗಿ ಬೆಂಗಾಲಲ್ಲಿ ನೀವು ಫ್ಯಾಕ್ಟ್ರಿನ ಬಿಲ್ಡ್ ಮಾಡ್ರಿ ಅಂತನ್ಬಿಟ್ಟು ಇವನು ಪರ್ಮಿಷನ್ ಕೊಟ್ಟ ಫಾರೂಕ್ ಸಿಯಾರು. ಸೊ ಇದನ್ನಿಷ್ಟನ್ನ ನೀವು ನೆನ್ಪಿಡಿ. ನೆಕ್ಸ್ಟ್ ಕರ್ನಾಟಿಕ್ ವಾರ್ ನಮಗಾಗಿದ್ದು, ಫಸ್ಟ್ ಕರ್ನಾಟಿಕ್ ವಾರ್, ಸೆಕೆಂಡ್ ಕರ್ನಾಟಿಕ್ ವಾರ್, ಥರ್ಡ್ ಕರ್ನಾಟಿಕ್ ವಾರ್. ಫಸ್ಟ್ ಕರ್ನಾಟಿಕ್ ವಾರ್ ನೀವು ನೆನಪಿದ್ರೆ ನಿಮಗೆ, ಫಸ್ಟ್ ಕರ್ನಾಟಿಕ್ ವಾರ್ ಇದು ಅಟ್ಯಾಕ್ ಆಗಿದೆ ಮೈಸೂರಿಗೆ, ಸಾರಿ ಮೈಸೂರು ಮಡ್ರಾಸ್ಗೆ ಫಸ್ಟ್ ಆಗಿದ್ದೆ, ಮಡ್ರಾಸಲ್ಲಿ ಅಟ್ಯಾಕ್ ಆಗಿದ್ದು. ಸೊ ಅದಕ್ಕೆ ಫಸ್ಟ್ ಕರ್ನಾಟಿಕ್ ವಾರ್ ನೀವು ಮಡ್ರಾಸ್ ಇದು ನೆನ್ಪಿಡಿ, ಮಡ್ರಾಸಲ್ಲಿ ಅಟ್ಯಾಕ್ ಆಯ್ತು ಅಂತ. ಸೆಕೆಂಡ್ ಕರ್ನಾಟಿಕ್ ವಾರ್ ಯಾವುದಕ್ಕಾಗಿದ್ದು? ನಮಗೆ ಹೈದರಾಬಾದು ಕರ್ನಾಟಿಕ್, ಹೈದರಾಬಾದು ಮತ್ತು ಕರ್ನಾಟಕಲ್ಲಿ ಎರಡು ಸೀಟ್ ಖಾಲಿ ಆಯಿತು, ಆ ಸೀಟಿಗೋಸ್ಕರ ಇವರು ಇವರು ಸಪೋರ್ಟ್ ಮಾಡಿಕೊಂಡ್ರು. ಅದರಲ್ಲಿ ಎರಡು ಹೆಸರು ಬರುತ್ತೆ, ಒಂದು ಹೆಸರು ನೀವು ನೆನ್ಪಿಟ್ರೆ ಸಾಕು, ಇನ್ನೊಂದು ಹೆಸರು ನೆನ್ಪಿರುತ್ತೆ, ಅಥವಾ ಒಂದು ಹೆಸರು ನೆನ್ಪಿಟ್ರು ನಿಮಗೆ ಸಾಕು. ಸಿ ಇಸ್ ಈಕ್ವಲ್ ಟು ಸಿ ಅಂದರೆ ನಾನು ಹೇಳ್ತಿರೋದು, ಇಲ್ಲಿ ಚಂದ್ ಸಾಹೇಬ್ ಕರ್ನಾಟಕಲ್ಲಿ ಸೋತ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಇದು ನೆನಪಿದ್ರೆ ನಾಸಿರ್ ಜಂಗ್ ಹೈದರಾಬಾದಲ್ಲಿ ಅಂತ ಬರೀರಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್, ಚಂದ್ ಸಾಹೇಬ್ ಕರ್ನಾಟಕ ಅಂತ ಕರ್ನಾಟಕ ಅಂತ ನೆನಪಿದ್ರೆ ನಿಮಗೆ ಸಾಕು. ಆಮೇಲೆ ನೆಕ್ಸ್ಟ್ ಥರ್ಡ್ ಕರ್ನಾಟಿಕ್ ವಾರ್ ಒನ್ ಸೆಕೆಂಡ್ ಮಡ್ರಾಸ್ಗೆ ಆಗಿತ್ತು. ಸೊ ಥರ್ಡ್ ಕರ್ನಾಟಿಕ್ ವಾರ್, ಈ ಥರ್ಡ್ ಕರ್ನಾಟಿಕ್ ವಾರ್ ನೋಡಿ, ತ್ರೀ ಇದೆ, ತ್ರೀ ಇದೆಯಾ, ಇದನ್ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಇ ಆಗುತ್ತೆ. ಸೊ ಅಂದ್ರೆ ಇ ಅಂದ್ರೆ ಐರೇಕುಟ್ಟೆ, ಐರೇಕುಟ್ಟೆ ಇವನು ಅಟ್ಯಾಕ್ ಮಾಡಿದ್ದು. ಅದೇ ಇವಾಗ ಇನ ಹಿಂಗ್ ಉಲ್ಟಾ ಮಾಡ್ರಿ, ಡಬ್ಲ್ಯೂ ಆಗುತ್ತೆ, ಅಂದ್ರೆ ಬ್ಯಾಟಲ್ ಆಫ್ ವ್ಯಾಂಡಿ ವಾಷ್. ಸೊ ಹಿಂಗೆ ಇದನ್ನ ನೀವು ನೆನ್ಪಿಡ್ಬೋದು. ಸೊ ನಾನು ಹೇಳಿದ್ದೇನು ಇಷ್ಟು, ನೀವು ಒಂದ್ಸತಿ ಇದ್ರದ್ದು ನಿಮ್ಗೆ ನೆನಪಿರಲಿ. ಅಂದ್ರೆ 1453-48 ಎ ಇಸ್ ಈಕ್ವಲ್ ಟು ಎ ಅರಬ್, ಮೆಡಿಟರೇನಿಯನ್ ಇಟಲಿ, ಡಿ ಇ ಎಫ್ ಫಾರೂಕ್ ಸಿಯಾರ್ ರುಕ್ರು ಕನ್ಬೇಕಿತ್ತು ಬಟ್ ಜಾಗ ಕೊಟ್ಟ, ಫಸ್ಟ್ ಕರ್ನಾಟಿಕ್ ವಾರ್ ಮಡ್ರಾಸ್, ಲಾಸ್ಟ್ ಕರ್ನಾಟಿಕ್ ವಾರ್ ಮಡ್ರಾಸು, ಮಧ್ಯದಲ್ಲಿ ಸಿ ದಟ್ ಈಸ್ ಚಂದ್ ಸಾಹೇಬ್ ಕರ್ನಾಟಕಲ್ ಆಗಿದ್ದು. ಇದನ್ನ ತ್ರೀನ ಉಲ್ಟಾ ಮಾಡಿದ್ರೆ ನಿಮಗೆ ಐರಿಕುಟ್ಟೆ ಬರುತ್ತೆ, ಇದನ್ನ ಕೆಳಗೆ ಮಾಡಿದ್ರೆ ವ್ಯಾಂಡಿ ವಾಷ್ ಬರುತ್ತೆ. ಹಾ, ಇಷ್ಟಾದ್ಮೇಲೆ ನೋಡಿ, ಇಲ್ಲಿ ಕರ್ನಾಟಿಕ್ ವಾರು ನಾನು ಇಷ್ಟೊತ್ತಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು, ಇಲ್ಲಿ ಇಂಗ್ಲಿಷ್ ಗೆದ್ರು ರೈಟ್, ಬ್ಯಾಟಲ್ ಆಫ್ ಪ್ಲಾಸಿ ಆಯಿತು, ಬ್ಯಾಟಲ್ ಆಫ್ ಪ್ಲಾಸಿನಲ್ಲಿ ಸಿರಾಜ್ದುಲ್ಲ ಸತ್ತೋದ, ನೆಕ್ಸ್ಟ್ ಮಿರ್ಜಾಫರ್ ಬಂದ, ಮಿರ್ಜಾಫರ್ 24 ಪರಗಣಾಸ್ ಕೊಟ್ಟ, ಅದಾದ್ಮೇಲೆ ಮಿರ್ ಕಾಸಿಂ ಬಂದ, ಮಿರ್ ಕಾಸಿಂ ಬಂದವನು ಬರ್ಡ್ವಾನು, ಮಿಡ್ನಾಪುರ್, ಚಿತ್ತಾಗೋಂಗು, ಬಿ ಎಂ ಸಿ, ಬೆಂಗಳೂರು ಮೆಡಿಕಲ್ ಕಾಲೇಜ್ ನೆನ್ಪಿಡ್ರಿ ಅಂತ ಹೇಳಿದ್ದೆ, ಅದನ್ನ ಇವ್ರಿಗೆ ಕೊಟ್ಟ. ಅದಾದ್ಮೇಲೆ ನೆಕ್ಸ್ಟ್ ಬುಕ್ಸಾರ್ ವಾರ್ ಆಯಿತು, ಬುಕ್ಸಾರ್ ವಾರ್ ಆದ್ಮೇಲೆ ಶಾಲಾನು ಟೋಟಲ್ ಎಲ್ಲದನ್ನು ಅವನು ಬ್ರಿಟಿಷಿಗೆ ಕೊಟ್ಟ. ಸೊ ಇದರಲ್ಲಿ ನೀವು ಬೆಂಗಾಲ್, ಬಿಹಾರ್ ಅಂಡ್ ಒರಿಸ್ಸಾ, ದಟ್ ಈಸ್ ಬೆಂಗಾಲ್, ಒರಿಸ್ಸಾ, ಬಿಹಾರ್, ಈ ಮೂರು ಏರಿಯಾನಂತೂ ಕಂಪ್ಲೀಟ್ಲಿ ಬಿಕಾಸ್ ಆಫ್ ದಿ ಈ ಎಲ್ಲ ಇಶ್ಯೂಸ್, ಅಂದರೆ ಕರ್ನಾಟಕ ವಾರು, ಪ್ಲಾಸಿ ವಾರು, ಬುಕ್ಸಾರ್ ವಾರ್ ಎಲ್ಲ ಆದಮೇಲೆ ಈ ಪಾಠ ಮುಗಿಯೋಷ್ಟೊತ್ತಿಗೆ ಫೈನಲಿ ಬ್ರಿಟಿಷ್ಗೆ ಸಿಕ್ಕಿದ್ದು, ದಟ್ ಈಸ್ ಬೆಂಗಾಲ್, ಒರಿಸ್ಸಾ, ಬಿಹಾರ್. ಆಮೇಲೆ ನೆಕ್ಸ್ಟ್ ನಮಗೆ ದಿಸ್ ಇಸ್ ಬೆಂಗಾಲ್, ಬಿಹಾರ್, ಒರಿಸ್ಸಾ ಆಯಿತು. ನೆಕ್ಸ್ಟ್ ಅದಾದ್ಮೇಲೆ ಇವರಿಗೆ ಏನು ಸಿಕ್ಕಿತ್ತು? ದಿವಾನಿ ರೈಟ್ ಸಿಕ್ತು, ದಿವಾನಿ ರೈಟ್ಸ್. ಈ ದಿವಾನಿ ರೈಟ್ ಸಿಕ್ಕಿದ್ಕೆ ಅವ್ರು ಏನು ಮಾಡಿದ್ರು? ಡ್ಯುವಲ್ ಗೌರ್ಮೆಂಟ್ ಮಾಡಿದ್ರು. ಸೊ ಡಿ ಈಸ್ ಈಕ್ವಲ್ ಟು ಡಿ. ಸೊ ಈ ಥರ ನೀವು ಈ ಟೋಟಲ್ ಯೂನಿಟನ್ನು ನೀವು ನೆನ್ಪಿಡ್ಬೋದು, ಆ್ಯಂಡ್ ಇಟ್ ಈಸ್ ದ ಈಸಿಯೆಸ್ಟ್ ವೇ. ಇದೊಂದು ನೀವು ಎಕ್ಸಾಮ್ಗಿಂತ ಮುಂಚೆ ಈ ಸ್ಲೈಡನ್ನು ನೀವು ನೆನ್ಪಿಡ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ದಟ್ಸ್ ಇಟ್ ಫಸ್ಟ್ ಯೂನಿಟ್ಟು, ನಾವು ಸೆಕೆಂಡ್ ಯೂನಿಟಿಗೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಜೈ ಹಿಂದ್.